ವಿಶ್ವವಿಖ್ಯಾತ ಮೈಸೂರು ದಸರಾದ ಉದ್ಘಾಟನೆಗಾಗಿ ಏನು ಡಾಕ್ಟರ್ ಮಂಜುನಾಥ್ ಅವರು ಏನು ಆಯ್ಕೆಯಾಗಿದ್ದಾರೆ, ನಾಳೆ ಒಂದು ನಡೆಯುವಂತಹ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾರೆ. ಈಗ ನಮ್ಮ ಒಟ್ಟಿಗಿದ್ರೆ ಮನೆ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್, ದಸರಾನ ಉದ್ಘಾಟನೆ ಮಾಡ್ತಾ ಇದ್ದೀರಾ, ಏನನ್ಸುತ್ತೆ ಸರ್? ಯಾಕೆಂದರೆ ಇದೇ ಪ್ರಪ್ರಥಮ ಬಾರಿಗೆ ದಸರಾ ಉದ್ಘಾಟನೆಯನ್ನು ಒಬ್ಬ ವೈದ್ಯರು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಸಂತಸ ತಂದಿದೆ. ಇದು ನಮ್ಮ ಘನ ಸರ್ಕಾರ ಇವತ್ತು ಈ ದಸರಾ 411ನೇ ದಸರಾ ಮಹೋತ್ಸವವನ್ನು ವೈದ್ಯರಿಂದ ಮಾಡತಕ್ಕಂಥ ನಿರ್ಧಾರ ಏನು ತೆಗೆದುಕೊಂಡಿದೆ ಅದು ನಿಜವಾಗ್ಲೂ ಇವು ವೈದ್ಯ ಸಮುದಾಯಕ್ಕೆ ಮತ್ತು ಕರೋನಾ ಯೋಧರ ಸಮುದಾಯಕ್ಕೆ ಸರ್ಕಾರ ಕೊಟ್ಟಂಥ ಗೌರವ ಮತ್ತು ಮಾನ್ಯತೆ ಅನಿಸುತ್ತೆ. ತುಂಬ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸರ್, ಈಗ ನೀವು ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ, ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದೀರಿ, ರಾಜ್ಯೋತ್ಸವ ಅವಾರ್ಡ್ ಬಂದಿದೆ, ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಅವಾರ್ಡ್ ಬಂದಿದ್ದಾರೆ, ಇಂಥದ್ದೊಂದು ಗೌರವ ಸಿಕ್ಕಿದೆ ಅಂತಂದರೆ ಏನನ್ಸುತ್ತೆ ಸರ್? ಯಾಕಂದರೆ ಒಂದು ಹಳ್ಳಿಯಿಂದ ಬಂದಂಥವ್ರು ನೀವು, ಇವತ್ತು ಈ ಮಟ್ಟಕ್ಕಿದ್ದೀರಿ, ಏನನ್ಸುತ್ತೆ ಸರ್? ಇಲ್ಲ, ಯಾಕೆಂದರೆ ಇದು ಬೇರೆ ಪ್ರಶಸ್ತಿಗಿಂತ ವಿಭಿನ್ನ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇದು 6.5 ಕೋಟಿ ಜನರ ಒಂದು ಪ್ರತಿಬಿಂಬ ಆಗಿರತಕ್ಕಂಥ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡೋದು ಇದೇ ಒಂದು ಒಂದು ವಿಭಿನ್ನ ರೀತಿಯ ಇದು ಪ್ರಶಸ್ತಿಯಲ್ಲಿ ಪ್ರಶಸ್ತಿ ಅಂತ ನನ್ನ ಭಾವನೆ. ಸರ್, ಆಮೇಲೆ ಇದಕ್ಕಿಂತ ಬಹಳ ಪ್ರಮುಖವಾಗಿ ನೀವು ಮೈಸೂರಿನಲ್ಲೇ ನಿಮ್ಮ ವೈದ್ಯಕೀಯ ಶಿಕ್ಷಣವನ್ನು ಮಾಡಿದ್ರಿ, ದಸರಾನ ನಿಮ್ಮ ಸ್ನೇಹಿತರ ಜೊತೆ ನೋಡ್ತಿದ್ರಿ, ಇವತ್ತಂತಹ ಒಂದು ದಸರಾನ ಉದ್ಘಾಟನೆ ಮಾಡ್ತಾ ಇದ್ದೀರಿ, ಏನು ಹಳೆಯ ನೆನಪುಗಳಿದೆ? ಏನಾದರೂ ಈ ದಸರಾ ಉದ್ಘಾಟನೆ ಮಾಡಬೇಕು ಅನ್ನೋದು ಏನಾದರೂ ಒಂದು ಅಂದ್ಕೊಂಡಿದ್ರಿ ಅಂತೇಳಿ ಸರ್? ಇಲ್ಲ, ಇದೆಲ್ಲ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಇದೆಲ್ಲ ಬಯಸದೇ ಬಂದಂಥ ಒಂದು ಅವಕಾಶ. ಸೊ ಹಿಂದೆ ಎಲ್ಲ ನಾನು ಪಿ ಯು ಸಿ ಓದಿದ್ದಿಲ್ಲೇ ಶಾರದಾ ವಿಲಾಸಲ್ಲಿ, MBBS ಮೈಸೂರು ಮೆಡಿಕಲ್ ಕಾಲೇಜು, MDನಲ್ಲೂ ಫಸ್ಟ್ ಇಯರ್ ಇಲ್ಲೇ ಮಾಡಿದ್ದು. ಸೊ ಅವಾಗೆಲ್ಲ ಸಯ್ಯಜಿರಾವ್ ರೋಡಲ್ಲಿ ನಿಂತ್ಕೊಂಡು ನಾವು ನೋಡ್ತಾ ಇದ್ವಿ, ಮಳೆ ಬರ್ತಾ ಇತ್ತು ಸಮಾಜವಾಗಲ್ಲಿ, ಸೊ ನೆನ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಇದು 2 ವರ್ಷದಿಂದೆ ನಾವು ಮೈಸೂರಲ್ಲಿ ದಸರಾ ಟೈಮಿಗೆ ಬಂದಿದ್ದೆ ನಾನು. ಯಾಕೆಂದರೆ ಈ ಕಳೆದ 4-5 ವರ್ಷಗಳಿಂದ ದಸರಾ ಟೈಮಲ್ಲೇ ನಾವು ಒಂದು ಇಂಡೋ ಅಮೇರಿಕನ್ ಆ್ಯಂಜಿಯೋಪ್ಲಾಸ್ಟಿ ಬಡವರಿಗಾಗಿ ಮೈಸೂರು ಜಯದೇವದಲ್ಲಿ ಮಾಡ್ತಾ ಇದ್ದೀವಿ. ಸೊ ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಇದು ಕಾಲ್ನಡಿಗೆನಲ್ಲೇ ನಾವು ಹಲವಾರು ಪ್ಯಾಲೇಸ್ ಸುತ್ತ ರೋಡ್ಗಳಲ್ಲಿ ನಡೆದಾಡಿ ಸ್ನೇಹಿತರ ಜೊತೆ ಎಲ್ಲ ದೀಪಾಲಂಕಾರ ಮತ್ತು ಅದೆಲ್ಲ ನೋಡಿದ್ದು ಖುಷಿಯಾಯಿತು. ಸೊ ಇದು ಯಾವ ಅಂದ್ಕೊಂಡಿರಲಿಲ್ಲ, ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ದೇವಿ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದೇನೋ ಒಂದು ಏನೋ ಪುಣ್ಯ ಅನಿಸುತ್ತೆ. ಸರಿ, ಕೊನೆಯದಾಗಿ ಅಂದರೆ ದಸರಾ ಒಂದು ಸಂಭ್ರಮ, ಅದ್ರ ಜೊತೆ ಕರೋನಾ ಒಂದು ಸಂಘರ್ಷ, ಈ ಎರಡರ ನಡುವೆ ದಸರಾ ಆಚರಣೆ ಮಾಡಿದಂಥ ಪರಿಸ್ಥಿತಿ ಇದೆ, ಸಾರ್ವಜನಿಕರು ಮತ್ತು ಜನತೆಗೆ ಏನು ಹೇಳಕ್ಕೆ ಬಯಸ್ತೀರ ಸರ್? ಅಲ್ಲ, ಈಗಾಗಲೇ ಇದು ತುಂಬ ಸರಳವಾಗಿ ನಡೆಯುತ್ತೆ. ಬಹಳ ಮುಖ್ಯವಾದದ್ದು ಸುರಕ್ಷತೆ, ಬಹಳ ಮುಖ್ಯ. ಯಾಕೆಂದರೆ ಈ ಕೋವಿಡ್ ಆ್ಯಂಡ್ ಕ್ರೌಡ್ ಗೋ ಟುಗೆದರ್ ಅಂತೀವಿ, ಎಲ್ಲೆಲ್ಲಿ ಜನ ಗುಂಪಿರುತ್ತೆ ಅಲ್ಲೇ ಕರೋನಾ ಹುಡ್ಕೊಂಡು ಹೋಗುತ್ತಂತೆ ವೈರಸ್ಸು. ಸೊ ಅದರಿಂದ ಈಗ ಸರ್ಕಾರ ಹಲವಾರು ಮಾರ್ಗಸೂಚಿಗಳನ್ನು ಕೊಟ್ಟಿದೆ, ಹಲವಾರು ಸಲಹೆಗಳನ್ನು ಕೊಟ್ಟಿದೆ. ಅದ ಜನ ಕೂಡ ಇದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಸಾರ್ವಜನಿಕರ ಜವಾಬ್ದಾರಿ ಆಗಿದೆ. ಸೊ ಸರ್ಕಾರದ ಜೊತೆ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗುತ್ತೆ, ಆವಾಗ ಕರೋನಾ ನಿಯಂತ್ರಣಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಮಾಸ್ಕನ್ನು ಧರಿಸ್ಬೇಕು, ಬಹಳ ಮುಖ್ಯವಾದದ್ದು ಮಾತಾಡುವಾಗ ಮಾಸ್ಕ್ ಹಾಕೋಬೇಕು. ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಆ ಥರ. ಥ್ಯಾಂಕ್ ಯು. ಇದಿಷ್ಟು ಏನು ಡಾಕ್ಟರ್ ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು, ಬಹಳ ಪ್ರಮುಖವಾಗಿ ಈ ಒಂದು ಗೌರವ ಏನಿದೆ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸಲ್ಲುವಂತಹ ಗೌರವ ಆಗಿದೆ. ಹೀಗಾಗಿ ಇಡೀ ವೈದ್ಯಕೀಯ ಸಮೂಹಕ್ಕೆ ಸಿಕ್ಕುವಂತಹ ಗೌರವ ಸಿಕ್ಕಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಯಶಸ್ ಮಾವತ್ತೂರು, ನ್ಯೂಸ್ ಕನ್ನಡ, ಮೈಸೂರು.